ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ತಂದ ಅಧಿಕಾರಿಗಳ ವರ್ಗಾವಣೆ ಆಗಿದೆ, ಮತ್ತೊಂದ್ ಕಡೆ ರೋಹಿಣಿ ವಿಚಾರದಲ್ಲಿ ಇಬ್ಬರು ವಕೀಲರ ಪ್ರವೇಶ ಆಗಿದೆ. ಒಬ್ರು ಡಿ ಕೆ ರವಿ ಕೇಸನ್ನ ಎಳೆತಂದ್ರೆ ಇನ್ನೊಬ್ರು ಬಟ್ಟೆ ಬ್ಯಾಗ್ ಹಗರಣವನ್ನ ಪ್ರಸ್ತಾಪಿಸಿ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಐಎಎಸ್ ಅಧಿಕಾರಿ ಹಾಗೂ ಐಪಿಎಸ್ ಅಧಿಕಾರಿಗಳ ನಡುವಿನ ಜಟಾಪಟಿ ಮುಂದುವರೆದಿದೆ. ಸರ್, ಇದು ಸುಮಾರು 7 ಕೋಟಿ ಹಗರಣವಾಗುತ್ತೆ. ಇದು ಒಂದು ಬಟ್ಟೆ ಬ್ಯಾಗ್ ಬೆಲೆ ಮಾರ್ಕೆಟ್ನಲ್ಲಿ 10-13 ರೂಪಾಯಿ ಇದೆ, ಇದಕ್ಕೆ 52 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಡಿ ರೂಪಾ ನಡುವಿನ ಕಿತ್ತಾಟ ಸರ್ಕಾರವನ್ನೇ ಮುಜುಗರಕ್ಕೆ ತಳ್ಳಿದೆ. ಐಎಎಸ್ ಮತ್ತು ಐಪಿಎಸ್ ನಡುವಿನ ಹಾದಿ ಬೀದಿ ರಂಪಾಟ ಯಾವ ಸಿನಿಮಾಗೂ ಕಮ್ಮಿಯಿಲ್ಲ. ಬೀದಿ ಜಗಳಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದ್ದು, ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಧಿಕಾರಿಗಳಿಬ್ಬರ ಕಿತ್ತಾಟದ ಮಧ್ಯೆ ಮೃತ ಐಎಎಸ್ ಅಧಿಕಾರಿ ಡಿ ಕೆ ರವಿ ಕೇಸ್ಗೆ ವಕೀಲ ಸೂರ್ಯ ಮುಕುಂದರಾಜ್ ಮರು ಜೀವವನ್ನ ಕೊಟ್ಟಿದ್ದಾರೆ. ಡಿ ಕೆ ರವಿ ಸಾವಿನ ಹಳೆ ಕೇಸ್ ಫೈಲ್ಗೆ ಮೆತ್ತಿದ್ದಂತಹ ಧೂಳನ್ನ ಜಾಡಿಸಿದ್ದಾರೆ. ಡಿ ಕೆ ರವಿ ಫೈಲ್ಸ್ಗೆ ಸೂರ್ಯ ಮುಕುಂದರಾಜ್ ಆಕ್ಷನ್ ಕಟ್. ಬಟ್ಟೆ ಬ್ಯಾಗ್ ಖರೀದಿ ಹಗರಣ ಜಾಲಾಡಿದ ರವಿಚಂದ್ರೇಗೌಡ. ರೂಪಾ ಮತ್ತು ರೋಹಿಣಿ ಮಧ್ಯೆ ನಡೀತಾ ಇರುವಂತಹ ವಾಗ್ಯುದ್ಧಕ್ಕೆ ವಕೀಲರಿಬ್ಬರ ಪ್ರವೇಶವಾಗಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ವಕೀಲ ಸೂರ್ಯ ಮುಕುಂದರಾಜ್ ಸಿಡಿದೆದ್ದಿದ್ದಾರೆ. ಕೆಪಿಸಿಸಿ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಸೂರ್ಯ ಮುಕುಂದರಾಜ್ ಡಿ ಕೆ ರವಿ ಕೇಸ್ ಫೈಲ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಡಿ ಕೆ ರವಿ ಸಾವಿನ ಸಿಬಿಐ ವರದಿಯನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರೋಹಿಣಿ ಅದೃಷ್ಟ ಕುಸುಮ ಕಣ್ಣೀರ ಕಹಾನಿ. ಡಿ ಕೆ ರವಿ ಸಾವಿನ ತನಿಖೆ ಸಿಬಿಐ ರಿಪೋರ್ಟ್ ಕಾಪಿಯನ್ನ ಪೋಸ್ಟ್ ಮಾಡಿ ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ಕೇಸ್ ದಾಖಲಾಗಬೇಕಾಗಿತ್ತು ಅಂತ ಸೂರ್ಯ ಮುಕುಂದರಾಜ್ ತಿಳಿಸಿದ್ದಾರೆ. ರೋಹಿಣಿಯ ಅದೃಷ್ಟ ಆತ್ಮಹತ್ಯೆ ಪ್ರಚೋದನೆ ಕೇಸ್ ದಾಖಲಾಗಿಲ್ಲ. ಡಿ ಕೆ ರವಿ ಸಾವಿನ ನೋವನ್ನ ಕುಸುಮ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಅನುಭವಿಸಬೇಕಾಯಿತು ಅಂತಲ್ಲ ಹಳೆಯದನ್ನ ಕೆದಕಿದ್ದಾರೆ. ಕೇವಲ ಒಬ್ಬ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವ್ರಿಗೋಸ್ಕರ ಡಿ ಕೆ ರವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಏನು ರಾತ್ರಿ ಮಧ್ಯರಾತ್ರಿ 1:05 ರೋಹಿಣಿ ಸಿಂಧೂರಿ ಅವ್ರಿಗೆ ಕಾಲ್ ಮಾಡ್ತಾರೆ. ಆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರು ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಅಂತೇಳಿ ಅವರ ಪತಿಗೆ ಕಾಲನ್ನು ಕೊಡ್ತಾರೆ. ಅವರ ಪತಿ ಸುಧೀರ್ ಅವರು ಡಿ ಕೆ ರವಿ ಅವ್ರಿಗೆ ಬೈತಾರೆ. ಅದು ಬೈದು ಮಾರನೇ ದಿವಸ ಡಿ ಕೆ ರವಿ ಅವರು ಮೆಸೇಜ್ ಕಳಿಸಿ ಸೂಸೈಡ್ ಮಾಡ್ಕೊತಾರೆ. ಇವತ್ತು ಡಿ ಕೆ ರವಿ ಅವ್ರ ಕುಟುಂಬ ಆಗಿರ್ಬೋದು ಅಥವಾ ಅವರ ಪತ್ನಿಯ ಕುಟುಂಬ ಆಗಿರ್ಬೋದು ಅಥವಾ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ರಾಜೀನಾಮೆ ಕೊಡುವಂಥ ಸಂದರ್ಭ, ಅವತ್ತು ಪೊಲೀಸ್ ಅಧಿಕಾರಿಗಳ ಮೇಲಾದಂಥ ಒತ್ತಡ, ಇವೆಲ್ಲವನ್ನು ಗಮನಿಸ್ಕೊಂಡಾಗ ರೋಹಿಣಿ ಸಿಂಧೂರಿ ಅವರು ಅದರಿಂದ ಪಾಠವನ್ನು ಕಲ್ತಿಲ್ಲ. ಅದಾದಮೇಲೆ ರೂಪಾ ಅವರು ಹಾಕಿರೋದು 2021-22 ಈ ಸಾಲಿನ ಫೋಟೋಗಳನ್ನ. ಸೊ ಅವತ್ತು ಫೋಟೋ ಕಳಿಸ್ತಾ ಇದ್ರು, ಇವತ್ತು ಫೋಟೋ ಕಳಿಸ್ತಾ ಇದ್ದಾರೆ. ರೋಹಿಣಿ ಸಿಂಧೂರಿ ಅವರ ಕ್ಯಾರೆಕ್ಟರ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಆದರೆ ನೋವುಗಳು ತಿಂದವರು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ರೋಹಿಣಿ ಸಿಂಧೂರಿ ಹೆಗಲೇರಿದ ಬಟ್ಟೆ ಬ್ಯಾಗ್ ಅಕ್ರಮ. ಅತ್ತ ಡಿ ಕೆ ರವಿ ಹಳೆ ಕೇಸ್ಗೆ ಮರುಜೀವ ಸಿಕ್ಕಿದ್ರೆ, ಇತ್ತ ರೋಹಿಣಿ ಸಿಂಧೂರಿ ವಿರುದ್ಧ ಕೇಳಿ ಬಂದಿದ್ದಂತಹ ಬಟ್ಟೆ ಬ್ಯಾಗ್ ಅವ್ಯವಹಾರದ ಪ್ರಕರಣಕ್ಕೂ ಮರು ಜನ್ಮ ಸಿಕ್ಕಿದೆ. ಈ ಬಗ್ಗೆ ನ್ಯೂಸ್ ವರ್ಸ್ ಜೊತೆ ವಕೀಲ ರವಿಚಂದ್ರೇಗೌಡ ಮಾತನಾಡಿದ್ದು, ನಾನು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ, ಹೈಕೋರ್ಟ್ನಲ್ಲಿ ದಾವಿಯನ್ನ ಹೂಡ್ತೀನಿ ಅಂತ ಹೇಳಿದ್ದಾರೆ. ಈಗ ನನಗೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಾಡಿದ್ದೀನಿ. ಸೊ ಈ ಕೇಸ್ನಲ್ಲಿ ರೂಪಾ ಅವರು ಇರ್ಬೋದು, ಸಾರಾಮಹೇಶ್ವರು ಎಲ್ಲರೂ ಬಂದಿರ್ಬೋದು, ಅದು ಇವರಿಬ್ಬರು ಕೈ ಬಿಟ್ಟರು ಕೂಡ, ಶಾಸಕ ಸಾರಾಮಹೇಶ್ವರ್ ಇರ್ಬೋದು ಅಥವಾ ರೂಪಾ ಅವರು ಇರ್ಬೋದು ಐ ಪಿ ಎಸ್, ಇವರಿಬ್ಬರು ಕೈ ಬಿಟ್ಟರು ಕೂಡ ನಾನು ಈ ಕೇಸ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ನನಗೆ ಈ ಹೈಕೋರ್ಟ್ನಲ್ಲಿ ಕೊನೆಗೆ ನ್ಯಾಯ ಸಿಕ್ಕುತ್ತೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇದೆ ಸರ್. ಇದು ಜಿ ಎಸ್ ಟಿ ಬಿಲ್ ಇದೆ, ಇದನ್ನು ಕೂಡ ನಾನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ. ಇದರಿಂದ ಇದಕ್ಕೆ ಪ್ರೂಫ್ ಇದೆ, ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದ್ರ ಬೆಲೆ 10 ರೂಪಾಯಿ. ಇದ್ರ ಬೆಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ರೆ ನಿಮ್ಮ ಕೇಸ್ ಯಾಕೆ ರಿಜೆಕ್ಟ್ ಆಗುತ್ತೆ ಅಂತ. ಕೇಸ್ ರಿಜೆಕ್ಟ್ ಆಗುತ್ತೆ ಅಂದರೆ ನಮಗೆ ಗೊತ್ತಿದೆ ಇದರಿಂದ ಯಾವ ಶಕ್ತಿ ಇದೆಯೋ ಅಂತ. 2 ಬಾರಿ ಚೀಫ್ ಸೆಕ್ರೆಟರಿ ಹತ್ರಕ್ಕೆ ಹೋಗಿದೆ, 2 ಬಾರಿ ಕೂಡ ವಾಪಸ್ ಬಂದಿದೆ, ಬಟ್ ಅದು ಲೋಕಾಯುಕ್ತ ಅಥೆಂಟಿಕೇಟೆಡ್ಗೆ ನನಗೆ ಇನ್ನೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅವರು. ವಕೀಲ ರವಿಚಂದ್ರೇಗೌಡ ಹೇಳ್ತಾ ಇರುವಂತಹ ಈ ಬಟ್ಟೆ ಬ್ಯಾಗ್ ಹಗರಣ ಏನು,
ಈ ಪ್ರಕರಣದಲ್ಲಿ ರೋಹಿಣಿ ಪಾತ್ರ ಇದೆಯಾ? ಅಕ್ರಮ ಬಯಲಾಗಿದ್ದು ಯಾವಾಗ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೈಸೂರನ್ನ ಪ್ಲಾಸ್ಟಿಕ್ ಮುಕ್ತ ಮಾಡುವ ಯೋಜನೆ ನೆಪದಲ್ಲಿ ಬಟ್ಟೆ ಬ್ಯಾಗ್ ಖರೀದಿಯಾಗಿತ್ತು. ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಪೂರ್ವಾನುಮತಿ ಇಲ್ಲದೆ ಬ್ಯಾಗ್ಗಳ ಖರೀದಿಯಾಗಿತ್ತು. ಚಿಲ್ಲರೆ ಮಾರುಕಟ್ಟೆಯಲ್ಲಿ 9-19 ರೂಪಾಯಿಗೆ ಸಿಗುವಂತಹ ಬ್ಯಾಗ್ಗಳನ್ನ 52 ರೂಪಾಯಿಗೆ ಖರೀದಿಸಲಾಗಿತ್ತು ಅನ್ನುವ ಆರೋಪ ಇದೆ. ಒಟ್ಟು 14,71,458 ಬಟ್ಟೆ ಬ್ಯಾಗ್ ಖರೀದಿಯಾಗಿತ್ತು. ಇದಕ್ಕೆ ತಗುಲುವ ವೆಚ್ಚ 1,47,15,000 ರೂಪಾಯಿ. ಆದರೆ 7 ಕೋಟಿಗೂ ಅಧಿಕ ಮೊತ್ತವನ್ನ ವ್ಯಯಿಸಿ ಖರೀದಿ ಮಾಡಲಾಗಿತ್ತು ಎನ್ನಲಾಗಿದೆ. ಈ ಅಕ್ರಮದಲ್ಲಿ ರೋಹಿಣಿ 6.18 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅಂತೇಳಿ ಶಾಸಕ ಸಾರಾ ಮಹೇಶ್ ಆರೋಪವನ್ನ ಮಾಡಿದ್ರು. ರೋಹಿಣಿ ರೂಪಾ ನಡುವಿನ ಸಮರ ಬೇರೆ ದಿಕ್ಕಿಗೆ ವಾಲಿದೆ. ಒಂದ್ ಕಡೆ ಡಿಕೆ ರವಿ, ಮತ್ತೊಂದ್ ಕಡೆ ಬಟ್ಟೆ ಬ್ಯಾಗ್ ಹಗರಣ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ, ಹೈಕೋರ್ಟ್ನಲ್ಲಿ ಕಾನೂನು ಕದನ ಏರ್ಪಡಲಿದ್ಯಾ, ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.